ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ. ಡ್ರಗ್ಸ್ ಮಾಫಿಯಾ ಇಸ್ ಅ ವರ್ಲ್ಡ್ ಫಿನಾಮಿನಾ. ಈಗ ಹೇಗೆ COVID-19 ಇಡೀ ಜಗತ್ತನ್ನೇ ಆವರಿಸಿದೆ, ಹಾಗೆ ಡ್ರಗ್ಸ್ ಮಾಫಿಯಾ ಜನಕ್ಕೆ ಜಗತ್ತಿಗೆ ಗೊತ್ತಿಲ್ಲದಾಗೆ ಆವರಿಸ್ಕೊಂಬಿಟ್ಟಿದೆ. ಅದು ವಿಶೇಷವಾಗಿ ಯುವ ಪೀಳಿಗೆಯನ್ನೇ ಬಲಿ ತಗೋತಾ ಇದೆ, ಭವಿಷ್ಯವನ್ನೇ ಬಲಿ ತಗೋತಾ ಇದೆ. ನಮ್ಮ ವಿಶ್ವವಿದ್ಯಾನಿಲಯಗಳು, ನಮ್ಮ ಶಿಕ್ಷಣ ಕೇಂದ್ರಗಳು ಎಲ್ಲೆಲ್ಲಿಯೂ ಕೂಡ ಇದು ಪಿಡುಗು ಜಾಸ್ತಿ ಆಗ್ತಾ ಇದೆ. ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲೂ ಕೂಡ ಈ ಪಿಡುಗು ಬಹಳ ವ್ಯಾಪಕವಾಗಿ ಬೆಳೀತಾ ಇದೆ ಅಂತಕ್ಕಂಥ ದಿನ ನಾವು ಈ ಒಂದು ವಾರದಿಂದ ಗಮನಿಸ್ತಾ ಇದ್ದೀವಿ. ಇದನ್ನ ಹಾಗಾಗಿ ಈ ಜಾಲ ಬಹಳ ವ್ಯವಸ್ಥಿತವಾಗಿ ಬಹಳ ವರ್ಷಗಳಿಂದ ನಡ್ಕೊಂಡು ಬರ್ತಾ ಇದೆ ಅಂತಕ್ಕಂಥ ದಿನ ಮಾತುಗಳು, ಅಲ್ಲಲ್ಲಿ ಚರ್ಚೆಗಳು ನಮಗೆ ಗೊತ್ತಾಗ್ತಾ ಇದ್ದಾವೆ. ರಾಜ್ಯದಲ್ಲಿ ಈ ತನಕ ಆಡಳಿತ ನಡೆಸಿದಂಥ ಯಾವುದೇ ಸರ್ಕಾರಗಳನ್ನು, ಯಾವುದೇ ರಾಜಕೀಯ ಪಕ್ಷಗಳನ್ನು ನಾವ್ಯಾರೂ ಕೂಡ ಅನಾವಶ್ಯಕವಾಗಿ ಬಟ್ಟು ಮಾಡುವಂಥ ಪ್ರಯತ್ನ ಮಾಡುವುದು ಉಚಿತವಾಗಲಾರದು. ಹಾಗಾಗಿ ಇದೇನು ನಿನ್ನೆ ಮೊನ್ನೆಯ ಪ್ರಕರಣವಲ್ಲ, ಮೊನ್ನೆ ನಿನ್ನೆಯ ದಂಧೆಯೂ ಅಲ್ಲ. ಹಾಗಾಗಿ ಇದನ್ನು ಯಾರು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ ಅಂದರೆ ನಮಗರಿವಿಲ್ಲದೆ ನಾವೇ ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ನಮಗರಿವಿಲ್ಲದೆ ಗೊತ್ತು ಗೊತ್ತಿಲ್ವೋ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ದಂಧೆ ಹಲವು ಹಂತಗಳಲ್ಲಿ ಬೆಳೆದು ಅದು ಸೆಲೆಬ್ರಿಟೀಸ್ ತನಕನೂ ಬಂದು ನಿಂತುಬಿಟ್ಟಿದೆ. ಈಗ ಹಲವಾರು ಹಂತಗಳಲ್ಲಿ ಬೆಳೆದು ಸೆಲೆಬ್ರಿಟೀಸ್ ತನಕನೂ ಕೂಡ ಬಂದು ನಿಂತುಬಿಟ್ಟಿದೆ ಇದು. ಆದರೆ ಈ ಸೆಲೆಬ್ರಿಟೀಸ್ಗಳ ತನಕ ಬಂದು ನಿಂತಂಥ ಈ ದಂಧೆಯನ್ನು ಒಬ್ಬ ಸೆಲೆಬ್ರಿಟಿಯೇ ಬೆತ್ತಲೆ ಮಾಡಿದ್ದು ಕೂಡ ವಿಶೇಷ ಆಯಿತು. ಸೆಲೆಬ್ರಿಟಿಗಳ ತನಕ ಬಂದು ನಿಂತಂಥ ಈ ದಂಧೆಯನ್ನು ಒಬ್ಬ ಸೆಲೆಬ್ರಿಟಿಯೇ ಬೆತ್ತಲೆ ಮಾಡಿದಂಥದ್ದು ಕೂಡ ಬಹಳ ವಿಶೇಷ ಮತ್ತು ಸೋಜಿಗಾಯಿತು. ಪೊಲೀಸ್ ಮಾಡಬೇಕಾಗಿದ್ದ ಕೆಲಸವನ್ನು ಒಬ್ಬ ಸೆಲೆಬ್ರಿಟಿ ಮಾಡಿದ್ದು ಅದು ಏನು ಅಂತಕ್ಕಂಥ ಅದನ್ನು ನಾವೇ ನಮ್ಮ ನಮ್ಮ ಮನಸ್ಸಲ್ಲೇ ಯೋಚನೆ ಮಾಡ್ಕೋಬೇಕು. ಪೊಲೀಸ್ ಇಲಾಖೆ ಇವತ್ತು ಸಮಾಜದ ಎದುರಿಗೆ ತಲೆಬಾಗಿ ನಿಲ್ಲಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲರಿಗೂ ಗೊತ್ತಿದ್ದು ಗೊತ್ತಿಲ್ಲದಂತೆ ಗೊತ್ತಿಲ್ಲದವರಂತೆ ಮುಂದುವರಿದರೂ ಇಲ್ಲಿಯ ತನಕ ಇದನ್ನು ಬಿಟ್ಟವರು ಯಾರು ಅಂತ ಪ್ರಶ್ನೆ ಮಾಡಿದ್ರೆ ನಾವುಗಳೇ. ಹಾಗಾಗಿ ಸಿನಿಮಾ ಸೆಲೆಬ್ರಿಟಿ ಇಂದ್ರಜಿತ್ ಲಂಕೇಶ್ ಈ ದಂಧೆಯನ್ನು ಬಯಲು ಮಾಡಿದ ಮೇಲೆಯೂ ನಾವು ಎಚ್ಚೆತ್ತುಕೊಳ್ಳುತ್ತಿಲ್ಲ. ರಾಜಕಾರಣಿಗಳು, ಚಿತ್ರರಂಗ, ಮಾಧ್ಯಮ, ಅಧಿಕಾರ ವರ್ಗ ಬಹಳ ಗಂಭೀರ ಸಮಸ್ಯೆಯನ್ನು ಬಹಳ ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ದೀವಿ. ವಿ ಆರ್ ಎಂಜಾಯಿಂಗ್ ದ ಇಶ್ಯೂ, ದ ಸೀರಿಯಸ್ ಇಶ್ಯೂ ಆಫ್ ದ ಸ್ಟೇಟ್ ಆ್ಯಂಡ್ ದ ನೇಷನ್. ಹಾಗಾಗಿ ಈ ಗಂಭೀರ ಸಮಸ್ಯೆಯನ್ನು ನಾವು ಇಡೀ ರಾಜ್ಯ ಭಾಳ ಗಂಭೀರವಾಗಿ ಕೂಡ ತಗೋಬೇಕಾಗ್ತದೆ. ರಾಜಕೀಯ ಪಕ್ಷಗಳು, ಜನಪ್ರತಿನಿಧಿಗಳು, ಅಧಿಕಾರಿಗಳು, ಬುದ್ಧಿಜೀವಿಗಳು, ಚಿಂತಕರು ಸಮಸ್ಯೆಯ ಗಂಭೀರತೆಯನ್ನು ಅರಿಯದೆಯೋ ಅರಿತೋ ಮಾತನಾಡದೆ ಮೌನವಾಗಿರುವುದು ಕೂಡ ಒಳ್ಳೆಯದಲ್ಲ. ಇದು ಒಂದಂತ ಅಂದರೆ ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲದೆ ಇರೋದೇನೂ ಇಲ್ಲ. ದಂಡುಪಾಳ್ಯದವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಗೊತ್ತಿದೆ ಅವರಿಗೆ.
ಬೀಗ ಮುರಿಯೋನೆಲ್ಲಿದ್ದಾನೆ ಗೊತ್ತಿದೆ, ಮನೆ ಬೀಗ ಮುರಿಯೋನು, ರಾಬರಿ ಮಾಡೋನೆಲ್ಲಿದ್ದಾನೆ ಗೊತ್ತಿದೆ, ಚಿನ್ನ ಬೆಳ್ಳಿ ಕದಿಯೋನೆಲ್ಲವನೇ ಗೊತ್ತಿದೆ, ಪಿಕ್ ಪಾಕೆಟ್ ಮಾಡೋನೆಲ್ಲದೆ ಗೊತ್ತಿದೆ ನಮಗೆ, ನಶಾ ದಂಧೆ ಎಲ್ಲಿ ಯಾರು ನಡೆಸ್ತಾ ಇದ್ದಾರೆ ಗೊತ್ತಿದೆ, ಕೋಟಾ ನೋಟಲ್ಲಿ ಪ್ರಿಂಟ್ ಮಾಡ್ತಾ ಇದ್ರೆ ಅದು ಗೊತ್ತಿದೆ ಅವರಿಗೆ, ನಕಲಿ ಮದ್ಯ ತಯಾರಿಕೆ ಎಲ್ಲಿ ನಡೀತಾ ಇದೆ ಅದು ಗೊತ್ತಿದೆ. ಸೊ ಈ ಎಲ್ಲ ದುಷ್ಟ ಚಟುವಟಿಕೆಗಳು, ಸಮಾಜ ವಿರೋಧಿ ಚಟುವಟಿಕೆಗಳು ಎಲ್ಲಿ ಯಾರು ಹೇಗೆ ನಡೀತಾ ಇದೆ ಅಂತಕ್ಕಂಥದ್ದು ಪೊಲೀಸರಿಗೆ ಗೊತ್ತಿರೋವಂಥ ವಿಚಾರನೇ. ಇದನ್ನೇನು ಇಂದ್ರಜಿತ್ ಜಾಲ್ ಅವರು ಬಂದು ಹೇಳಬೇಕಾದಂಥ ಪರಿಸ್ಥಿತಿ ಅಂದರೆ ಇವತ್ತು ಇದನ್ನು ಇಂದ್ರಜಿತ್ ಬಂದು ಹೇಳಬೇಕಾಗಿತ್ತ, ಇದನ್ನು ಪೊಲೀಸವರಿಗೆ ಗೊತ್ತಿರೋ ವಿಚಾರ ಇದು, ಆದರೂ ಗೊತ್ತಿಲ್ಲದೆ ಇರೋರ ಥರ ಎಲ್ಲರೂ ಇದ್ದೀವಿ. ಹಾಗಾಗಿ ಈ ವ್ಯಸನ, ನಶೆ, ದಂಧೆ ಇವೆಲ್ಲ ಇವತ್ತೇನಾಗಿದೆ, ಇವತ್ತು ಪಂಜಾಬ್ ರಾಜ್ಯ ತತ್ತರಿಸಿ ಹೋಯಿತು, ಯಾರು ಈ ದೇಶಕ್ಕೆ ಆಹಾರ ಉತ್ಪಾದನೆಯಲ್ಲಿ ಪ್ರಥಮ ಅನಿಸ್ಕೊಂಡಂಥ ಪಂಜಾಬ್, ಯುದ್ಧದಲ್ಲಿ ಮುನ್ನೆಲೆಯಲ್ಲಿ ನಿಂತಹ ಪಂಜಾಬ್, ಅದು ಇವತ್ತಿನ ದಿವಸ ಈ ಮಾಫಿಯಾದಿಂದ, ಡ್ರಗ್ ಮಾಫಿಯಾದಿಂದ ತತ್ತರಿಸಿ ಹೋಗಿದ್ದಾರೆ. ಮುಖ್ಯಮಂತ್ರಿ ಅಮರೀಂದರ್ ಸಿಂಗ್ ಅಳ್ಳಾಡಿ ಹೋಗಿದ್ದಾರೆ 2 ವರ್ಷಗಳ ಕಾಲದಿಂದಲೂ ಕೂಡ, ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚುತ್ತಾ ಇದೆ ಇದರದ್ದು ಕೂಡ ಶ್ರೀಮಂತಿಕೆ. ಅಮೃತಸರ್ ಅಲ್ಲಿ ಬಹಳಷ್ಟು ಬೆಳೆ, ಕೃಷಿ ಬಹಳ ವಿಧಾನದಲ್ಲಿ ಬೆಳೆದು ಅಲ್ಲಿ ದೊಡ್ಡ ಶ್ರೀಮಂತಿಕೆ ಬಂತು. ಆ ಶ್ರೀಮಂತರ ಮಕ್ಕಳು ಇವತ್ತು ಏನಾದರೂ ಅಂತಕ್ಕಂಥದ್ದೇ ಒಂದು ದೊಡ್ಡ ಪ್ರಶ್ನೆಯಾಗಿ ಇವತ್ತಿನ ದಿವಸ ಕೂತಿರುವಂಥದ್ದು. ಸೊ ಹಾಗಾಗಿ ಪ್ರಭಾವಿ ಕುಟುಂಬಗಳು ಇವತ್ತು ಬಹಳ ರೀತಿಯಲ್ಲಿ ಈ ದಂಧೆ ಒಳಗೆ ಹೋಗ್ಬಿಟ್ಟಿದ್ದಾವೆ. ಇದನ್ನಾರು ಮಡಿವಂತಿಕೆ ಬೇಡ, ಬಹಿರಂಗವಾಗಿ ಚರ್ಚೆ ಆಗಲಿ. ನನ್ನ ಮನೇಲಿ ನನ್ನ ಮಗ ಏನು ಕುಡಿತಾನೋ, ಏನು ದಂಧೆ ಮಾಡ್ತಾನೋ ನನಗೆ ಗೊತ್ತಿರಲ್ಲ ಇತ್ತು. ನಮ್ಮನೇಲೆ ಯಾರೋ ಮಾಡ್ತಾ ಇರ್ಬೋದಿತ್ತು, ನಮಗೆ ಗೊತ್ತಿರಲ್ಲ ಇತ್ತು. ಬಟ್ ಇವತ್ತು ಇಡೀ ಸಮಾಜ ಜಾಗೃತವಾಗಬೇಕಾಗಿದೆ, ಇಡೀ ಸಮಾಜ ಜಾಗೃತವಾಗಬೇಕಾಗಿದೆ. ಪ್ರತಿಯೊಂದನ್ನು ಕೂಡ ವೈಭವೀಕರಣ ಮಾಡ್ತಾ ಇದ್ದೀವಿ, ವೈಭವೀಕರಣ ಮಾಡ್ತಾ ಇದ್ದೀವಿ. ಯುವಕರು ಏನಾಗ್ತಾ ಇದ್ದಾರೆ ಅಂತಲೂ ಕೂಡ ನಾವು ನೋಡ್ತಾ ಇಲ್ಲ. ರೇವು ಪಾರ್ಟಿ ಯಾರು ಮಾಡ್ತಾ ಇರೋದು? ಶ್ರೀಮಂತಿಕೆಯ ಮಕ್ಕಳು ರೇವು ಪಾರ್ಟಿ. ಹೊಸದಾಗಿ ಮಾಡಿದರೆ ಒಂದು ರೇಪ್ ಡ್ರಗ್, ಆ ರೇಪ್ ಡ್ರಗ್ ಕುಡಿಸಿದ್ರೆ ಅವು ಏನು ಮಾಡಿ ಹೋದ ಅಂತಂದು ಗೊತ್ತಾಗಲ್ಲ. ಮತ್ತು ಅಲ್ಲಿ ತನಕನೂ ಬೆಳೆದುಬಿಟ್ಟಿದೆ ಇವತ್ತಿನ ದಿವಸ, ಅಲ್ಲಿ ತನಕನೂ ಬೆಳೆದುಬಿಟ್ಟಿದೆ ಇವತ್ತಿನ ದಿವಸ. ಸೊ ಹಾಗಾಗಿ ಇವತ್ತು ನಾವು ಬಹಳ ರೀತಿಯಲ್ಲಿ ನಿಜ, ಇವತ್ತು ನಮ್ಮ ಚಿತ್ರರಂಗ ಏನಾಗಿದೆ, ಇವತ್ತು ಚಿತ್ರರಂಗ ಏನಾಗಿದೆ, ವೈಭವೀಕರಣ, ಕ್ರೈಮ್ ವೈಭವೀಕರಣ, ಲಾಂಗ್ ಡ್ರಿಂಕ್ಸು, ಡಾನ್ಸು, ನಶೆ, ಇದ್ರ ವೈಭವೀಕರಣ ಸಿನಿಮಾಗಳಲ್ಲಿ. ಅದನ್ನಾರು ನಾವು ತಪ್ಪಿಸ್ಲಿಕ್ಕೆ ಪ್ರಯತ್ನ ಕೂಡ ಮಾಡಲಿಲ್ಲ ಇವತ್ತು. ಇವತ್ತು ಮಾದರಿ ಯಾರು ನಮ್ಮ ಮಕ್ಕಳಿಗೆ ಅಂತ ಅಂದರೆ ಸಿನಿಮಾ. ಇವತ್ತು ನಮ್ಮ ಕೆಲವು ಶಾಸಕರ ಮಕ್ಕಳನ್ನು ಕೂಡ ಬಹಿರಂಗ ಆಗೋಯಿತು. ಹ್ಯಾರಿಸ್ ಮಗ ಇರ್ಬೋದು, ಕಳಕಪ್ಪ ಬಂಡಿ ಮಗ ಇರ್ಬೋದು, ಅಂದರೆ ರಾಜಕಾರಣಿಗಳ ಶ್ರೀಮಂತಿಕೆಯೂ ಕೂಡ ಇವತ್ತು, ಉದ್ಯಮಿಗಳ ಶ್ರೀಮಂತಿಕೆ, ಅಧಿಕಾರಿಗಳ ಶ್ರೀಮಂತಿಕೆ, ಚಿತ್ರರಂಗದ ಶ್ರೀಮಂತಿಕೆ ಮತ್ತೊಂದು. ಇವತ್ತು ನಮ್ಮ ಮಕ್ಕಳು ಕೂಡ ಈ ಸಿನಿಮಾ ವೈಭವೀಕರಣದಲ್ಲಿ. ಸೊ ಇವೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಭಾಳ ಜವಾಬ್ದಾರಿಯುತವಾಗಿ ನಾವು
ನೋಡಬೇಕಾಗುತ್ತೆ, ಇದನ್ನು ಚರ್ಚೆ ಮಾಡಬೇಕಾಗುತ್ತೆ. ಹಲವಾರು ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಕೂಡ ತಗೋಬೇಕಾಗುತ್ತೆ. ಹಾಗಾಗಿ ಲಂಕೇಶ್ ಹೇಳಿದ್ರು, ನನಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟರೆ ಹೇಳ್ತೀನಿ ಅಂತಕ್ಕಂಥ. ಅಲ್ಲಿಗೆ ಒಬ್ಬ ಸೆಲೆಬ್ರಿಟಿ ತನಗೆ ಗೊತ್ತಿರತಕ್ಕಂಥ ಸತ್ಯವನ್ನು ಬಹಿರಂಗಪಡಿಸ್ಬೇಕಾರೆ ಅದೆಷ್ಟು ಹೆದರಿದ್ದ. ಆ ಸೆಲೆಬ್ರಿಟಿಯ ಕಥೆ ಹಾಗಾಗಬೇಕಾರೆ ಇದೆಲ್ಲ ಗೊತ್ತಿರತಕ್ಕಂಥ ಸಾಮಾನ್ಯ ಹೇಗೆ ಹೇಳ್ತಾನೆ. ಇದೆಲ್ಲ ಗೊತ್ತಿರತಕ್ಕಂಥ ಒಬ್ಬ ಸಾಮಾನ್ಯ ಪೊಲೀಸ್ ಕಾನ್ಸ್ಟೇಬಲ್ ತನ್ನ ಅಧಿಕಾರಿಗಳಿರ್ತಾರಲ್ಲ ಅವ್ರನ್ನ ಮೀರಿ ಹೇಳಲಿಕ್ಕಾಗಲ್ಲ. ಹಾಗಾಗಿ ಎಷ್ಟು ಜನ ಐ ಪಿ ಎಸ್ಗಳಿದ್ದೀವಿ ನಾವಿಲ್ಲಿ, ಎಷ್ಟು ಜನ ಐ ಪಿ ಎಸ್ಗಳಿದ್ದೀವಿ ನಾವಿಲ್ಲಿ, ಐ ಪಿ ಎಸ್ಗಳು ಎಷ್ಟು ಇದ್ದೀವಿ. ಹಾಗಾಗಿ ರಾಜ ಹುಲಿ ಯಡಿಯೂರಪ್ಪನವರು ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆಕೊಂಡು ಈ ದಂಧೆಯನ್ನು ನಿಯಂತ್ರಣ ಮಾಡಬೇಕು, ರಾಜ್ಯದ ಮತ್ತು ನಮ್ಮ ಮಕ್ಕಳ ಭವಿಷ್ಯವನ್ನು ಒಳ್ಳೇದು ಮಾಡೋದಕ್ಕೆ ಸರ್ಕಾರ ಯಾವುದೇ ಕ್ರಮ ತಗೊಂಡ್ರೂ ಕೂಡ ನಾವು ಇದ್ದೀವಿ ಅವ್ರ ಜೊತೆಗೆ ಅಂತಕ್ಕಂಥ ಸಮಾಜ. ಗೊತ್ತಾಗಬೇಕು ಯಾರ್ಯಾರಿದ್ದಾರೆ ಅಂತ, ಯಾರ್ಯಾರಿದ್ದಾರೆ ಅಂತಕ್ಕಂಥ ಹೆಸರು. ಈಗ ನಮ್ಮ ಇವ್ರ ಮಗಂದು ಗೊತ್ತಾಯ್ತಪ್ಪ, ಜೈಲಿಗೆಲ್ಲ ಹೋದ ಬಂದ ಎಲ್ಲ ಗೊತ್ತೆ. ಹ್ಯಾರಿಸ್ದು ಕಳಕಪ್ಪ ಬಂಡಿ ಮಗಂದು ಇನ್ನೊಬ್ಬನ ಮಗಂದು ಗೊತ್ತಾಗಲಿ. ನಾವು ಹೇಳೋದು ಯಾವುದನ್ನು ಮುಚ್ಚಿಡೋದು ಬೇಡ, ಮಡಿವಂತಿಕೆ ಬೇಡ, ಇದರಲ್ಲಿ ಮಡಿವಂತಿಕೆ ಬೇಡ. ಅದು ಯಾರು ತಪ್ಪೋ ಒಪ್ಪೋ ಬೇರೆ, ಬಟ್ ಸರಿಯಾಗಬೇಕು. ಈಗ ಯಾರು ತಪ್ಪೋ ಅನ್ನೋ ಚರ್ಚೆಗಿಂತ ಹೆಚ್ಚಾಗಿ ಯಾರೆಲ್ಲ ಸೇರಿ ಇದನ್ನು ಸರಿ ಮಾಡಬೇಕು ಅನ್ನೋದು ಭಾಳ ಪ್ರಮುಖ. ಇವತ್ತು ಮನಸ್ಥಿತಿನ ಮಾಡದೆ ಹೋದರೆ ರಾಜಕಾರಣಿಗಳು ಸಮಾಜನ ಅದರ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾರೆ. ಯಾರಿಂದ ಹಾಳಾಗುತ್ತೆ ಅದನ್ನು ತಡೆಯೋರು ಯಾರು? ಎಸ್, ನಾವೇ ರಾಜಕಾರಣಿಗಳೇ. ಬಿಕಾಸ್ ವಿ ಆರ್ ಲಿವಿಂಗ್ ಇನ್ ದ ಸ್ಟೈಲ್ ಆ್ಯಂಡ್ ಸೆಟಪ್ ಆಫ್ ಡೆಮೋಕ್ರಸಿ. ಜನತಂತ್ರ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳು ಜನರ ಕರ್ತವ್ಯ ಇದೆಲ್ಲನೂ ಕೂಡ. ಹಾಗೆ ಯಾರ್ದು ಬೇರೆ ಯಾರಿಗೋ ಬುಟ್ ಮಾಡಿ ತೋರ್ಸೋಕ್ಕಾಗಲ್ಲ ಇದನ್ನು. ಹೀಗೆ ತೋರಿಸ್ಕೋಬೇಕೇ ಹೊರತು ಹೀಗೆ ತೋರ್ಸೋಕ್ಕಾಗಲ್ಲ. ಈಗ ನಮ್ಮ ಮನೆ ಮಕ್ಕಳಾಗಿದ್ರು ಅಷ್ಟೇ, ಕಾನೂನು ಪ್ರಕಾರ ಏನಿದೆ ದಂಡಿಸ್ಲಿ ಅವ್ನು ತೊಗೊಂಡೋಗಿ ದಂಡಿಸ್ಬೇಕು. ದರ್ ಇಸ್ ನೋ ಶೀಲ್ಡ್, ನನ್ನ ಪಾರ್ಟಿಯವನು, ನಮ್ಮ ಜಾತಿಯವನು, ನನ್ನ ಮಗ ನೋ. ಅದೇ ಆಗಿರೋದು ಇವಾಗ ನಾನು ಹೇಳಿದೆ ನೋಡಿ, ದ ರೆವಿನ್ಯೂ ಆ್ಯಂಡ್ ದ ಪೊಲೀಸ್ ಆಫೀಸರ್ಸ್ ಮಸ್ಟ್ ಬಿ ದ ಆಫೀಸರ್ಸ್ ಆಫ್ ದಿ ಗೌರ್ನಮೆಂಟ್, ನಾಟ್ ಆಫ್ ಎನ್ ಎಮ್ ಎಲ್ ಎ. ಈಗೇನಾಗ್ತಾ ಇದೆ, ನಮ್ಮ ಜಾತಿಯವನು ಹಾಕ್ರಿ, ನಮ್ಮ ಪಾರ್ಟಿಯವನು ಹಾಕ್ರಿ, ಅವನೇನು ಮಾಡ್ತಾನೆ, ಅವನು ಇದೆಲ್ಲ ತಡಿಯೋಕೆ ಹೋಗ್ತಾನಾ?